सकता डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु। होसदुर्ग नगरदल्लि पोक्सो कायदेय कुरितु जागृति कार्यक्रम जरुगितु। शाला शिक्षण इलाके मत्तु कानून सेवा समिति होसदुर्ग इवर सहयोगदल्लि श्री तोटद रामय्य गौरम्मा बालिका प्रौढशाले आवरणदल्लि नडेद कार्यक्रमदल्लि गौरवान्वित हिरिय सिविल न्यायाधीशे एमएस शशिकलारवरु पोक्सो कायदेय अनुष्ठान मत्तु ई कायदेयिंदागुव परिणामगळ कुरितु उपन्यास नीडिदरु। ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಈ ಕುರಿತು ಸಮಾಲೋಚನೆ ನಡೆಸಿದ ನ್ಯಾಯಾಧೀಶರು ಈ ಕಾಯ್ದೆಯ ಪರಿಪಾಲನೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಪ್ರತಿಪಾದಿಸಿದರು। ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೊಹಸಿನ್ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷ ಡಿ ನಿರಂಜನಮೂರ್ತಿ ಕಾರ್ಯದರ್ಶಿ ಬಸವಲಿಂಗಪ್ಪ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಟಿ ಶೇಖರಪ್ಪ ಬಿಆರ್ಸಿ ಶ್ರೀನಿವಾಸ್ ರುದ್ರೇಶ್ ಶಾಲಾ ಮಕ್ಕಳು ಮತ್ತು ಶಿಕ್ಷಣ ಇಲಾಖೆಯ ಹಲವರು ಭಾಗವಹಿಸಿದರು। ಸ್ಕೂಲಲ್ಲಿ 850 ಮಕ್ಕಳು ಇದ್ದಾರೆ, ಕಾಲೇಜಲ್ಲಿ 1200 ಮಕ್ಕಳು ಇದ್ದಾರೆ। ಸೊ ಏನಾಗುತ್ತೆ ಅಂತಂದ್ರೆ, ಈಗ ರಸ್ತೆ ಬದಲೆಲ್ಲ ಪಾನಿಪುರಿ ಅಂಗಡಿ ಇಟ್ಕೊಳ್ಳೋದು, ನಾವು ಬಿಟ್ಟ ತಕ್ಷಣ ಮಂತ್ರವರೆಲ್ಲ ಅವರೆಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಅವ್ರವ್ರಿಗೆಲ್ಲ ಇದು ಮಾಡೋದು, ಜೊತೆಗೆ ಮುಂದೆಲ್ಲ ವೀಲಿಂಗ್ ಚೇರು ಎಲ್ಲ ಬೈಕ್ಗಳೆಲ್ಲ ತುಂಬಾ ಸ್ವಲ್ಪ ಇದೆ ಮೇಡಮ್। ನಾನು ಲೆಟರ್ ಕೊಟ್ಟಿದ್ದೆ ಮೇಡಮ್ ಪೊಲೀಸ್ ಸ್ಟೇಷನ್ಗೆ, ಸ್ವಲ್ಪ ನಮ್ಮ ಪ್ರೇಯರ್ ಟೈಮಲ್ಲಿ ಅವೇರ್ನೆಸ್ ಮಾಡೋದು ಮಾಡಿದ್ದಾರೆ। ನಂದು 550 600 ಮಕ್ಕಳ ಮೇಡಮ್ ವಿಚಾರಿಸಿ ಅಲ್ಪಸಲ್ಲ ಮೂರು ಕಾಲಿಗೆ ಆಟ ಕೊಡ್ತೀವಿ, ಮೂರು ತಿಂಗಳು ಓಡಿಸಿದ್ದೀರಿ ಅವ್ರ ಕಸ್ಗಳು ಭಾಳ ಜನ ಹೆಣ್ಮಕ್ಳು ಓಡಿಸ್ತಾರೆ। ನಾವು ಅವ್ರಿಗೂ ಬಾಗೂರಿಗೆ ತಿಳಿಸಿದ್ದೀವಿ, ಬಾಗೂರಲ್ಲಿ ಬಿಲ್ಡಿಂಗ್ ಡೆಮೊಲಿಷ್ ಮಾಡಿದ್ದಾರೆ, ಅರಕ್ಕೆ ಇಟ್ಟಾಗ ಮೊತ್ತ ಬಿಲ್ಡಿಂಗ್ ಕಟ್ಟಕ್ಕೆ ನೀವೊಂಚೂರು ಅವರಿಗೆ ಅರಕ್ಷಿ ಠಾಣೆಗೆ ಒಂಚೂರು ಎರಡು ಮೂರು ಸರಿ ಹೇಳಿದೆ ನಾನು ಅಲ್ಲೇ ಓಡಾಡೋದು ಮೇಡಮ್ ಹೇಳಿದ್ರು ಕೂಡ ಗಮನಿಸಿಲ್ಲ, ಔಟರ್ಸ್ಗಳು ಜಾಸ್ತಿ ಅಲ್ಲಿಗೆ ಹೋಗ್ಬೋದು, ಅಟ್ಲೀಸ್ಟ್ ನಾನು ಇದು ಇನ್ನೂ ಒಂದು ಮಾಹಿತಿ ಕೊಡ್ತೀನಿ। ಕೆಲವರಿಗೆಲ್ಲ ಈ ಥರ ಏನಾರ ಘಟನೆ ಆಗ್ತಿರುತ್ತೆ, ದಯವಿಟ್ಟು ಆ ಚೈಲ್ಡ್ ಹೆಲ್ಪ್ ಲೈನಿಗೆ ಒಂದು ಕಾಲ್ ಮಾಡಿದ್ರೆ ಆಯ್ತು, ನಿಮ್ದು ಯಾರ್ದು ಮಾಹಿತಿಗನ ಅವರು ಡಿಸ್ಕ್ಲೋಸೇ ಮಾಡಲ್ಲ। ಧೈರ್ಯವಾಗಿ ಮುಂದೆ ಬನ್ನಿ ಇಂಥ ವಿಚಾರಗಳಲ್ಲಿ। ಎಷ್ಟೋ ಸಲ ಈಗ ಈ ಬಾಲ್ಯ ವಿವಾಹ ನಡೀತಾ ಇರುತ್ತೆ, ಆ ಚೈಲ್ಡ್ ಹೆಲ್ಪ್ ಲೈನಿಗಾರ ಮಾಡ್ಬೋದು ಅಥವಾ ನಮ್ಮ ನ್ಯಾಯಾಲಯಕ್ಕಾರ ತಿಳಿಸ್ಬೋದು, ಪೊಲೀಸರಿಗಾರ ತಿಳಿಸ್ಬೋದು। ಸೊ ಕಂಪ್ಲೇಂಟ್ ಕೊಟ್ಟವ್ರನ್ನ ನಾವು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ। ಒಂದೊಂದು ಸಲ ಹೇಳಿದೆ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಈಗಾಗಲೇ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅದು ವೆಲ್ಲಾಡ್ಬಿಟ್ಟು ಅದನ್ನು ಶಿಕ್ಷಕರು ನಾವು ಮಾಡ್ತಾ ಇದ್ದೀವಿ। ಮುಖ್ಯವಾಗಿ ನಾವು ಶಾಲೆ ಮಾಡ್ತಕ್ಕಂಥ ರೂರಲ್ ಏರಿಯಾಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಬೋದು, ಪೇರೆಂಟ್ಸ್ಗೆ ಹೇಳ್ಬೋದು, ಆದರೆ ಹೊರಗಿನವ್ರಿಗೆ ನಾವು ಹೇಳೋದು ಅದೆಲ್ಲೋ ಬೇರೆ ಥರ ವಿದ್ಯುತ್ ಪರಿಣಾಮ ಆಗಿದೆ। ಹಾಗಾಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಿ ಶಾಲೆಯಲ್ಲಿ ಮಾಡಿದ್ರು ಮೇಡಮ್, ಶಾಲೆಯಲ್ಲಿ ಆಗ್ತಾ ಇದೆ ನಮ್ಮ ಪ್ರಿಮಿಸ್ ಅಲ್ಲಿ ತಿದ್ದಕ್ಕಾಗಲ್ಲ, ಹೌದಾ ನಮ್ಮ ಮಕ್ಕಳನ್ನ ನಾವು ತಿದ್ಕೋಬಹುದಾ? ಅದು ಆಗುತ್ತೆ ಮೇಡಮ್,
ಪಂಚಾಯತಿ ಕೂಡ ತಲುಪಿಸಿದ್ರೆ ಅವರು ಗ್ರಾಮ ಸಭೆ ಮಾಡ್ತಾರಲ್ಲ ಅವೇರ್ನೆಸ್ ಬಂದ್ರೆ ಇಟ್ ಶುಡ್ ಬಿ ಅವೈಡೆಡ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್ ತುಂಬಾ ಅವೇರ್ನೆಸ್ ಬೇಕಾಗುತ್ತೆ ಅದು ನೀವು ಹೇಳಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ಪ್ರತಿ ಓದು ಕಡೆ ಎಲ್ಲ ಇದ್ರೆ ವಿಚಾರ ಟಾಪಿಕ್ ಇಟ್ಕೊಂಡು ಮಾಡ್ತಾನೆ ಇದ್ದೀವಿ ಈಗ ಏನು ಬಾಲ್ಯವನ್ನು ನಡೆದ್ರೆ ಅಂಗನ ಆಶಾ ಕಾರ್ಯಕರ್ತರಿಗೆ ಮಾಹಿತಿ ಕೂಡ ಕೇಳ್ತಾರೆ ಎಷ್ಟೋ ಊರಲ್ಲಿ ಒಬ್ಬ ಗುಂಡಾಗಿರಿ ಮಾಡ್ತಾನೆ ರೌಡಿಸಂ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಕೂಡ ಅವ್ರ ಮನೆಯಲ್ಲಿ ಬಾಲ್ಯವನ್ನು ನಡೆದ್ರೆ ಅವ್ರಿಗೆ ಹೇಳಲ್ಲ ಮಾಹಿತಿ ಬೇಡ ನ್ಯಾಯಾಲಯ ಇದೆ ಚೈಲ್ಡ್ ಲೈನ್ ಇದೆ ಪೊಲೀಸ್ ಅವರು ಇದ್ದಾರೆ अल्ली मक्कळु मैडम 9 वरेगे नम्म क्लास स्टार्ट आगुत्ते आ टाइम अल्ली मीटिंग एल्ल माड्तारे अपोलॉजी हुडुगरिगे वार्न माडि ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ